ಲಿಂಗಾಯತ ಧರ್ಮ ಸ್ಥಾಪನೆ ಸಂಬಂಧ ಸಮಿತಿಯ ಮೊದಲ ಸಭೆ ಅಂತ್ಯಗೊಂಡಿದೆ. ವಿಕಾಸಸೌಧದಲ್ಲಿ ನಡೆದಂತಹ ಸಭೆಯಲ್ಲಿ ಕೆಲವು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಸರ್ಕಾರ ಕೊಟ್ಟಿರುವ ಒಂದು ತಿಂಗಳ ಅವಧಿಯಲ್ಲಿ ವರದಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಸಮಿತಿಗೆ ಮಹಿಳಾ ಸದಸ್ಯರ ನೇಮಕಕ್ಕೆ ಆಯೋಗಕ್ಕೆ ಕೋರೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಇವತ್ತು ವಿಕಾಸಸೌಧದಲ್ಲಿ ನಡೆದಂತಹ ಸಭೆ ಕೆಲವೊಂದಷ್ಟು ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಸರ್ಕಾರ ಕೊಟ್ಟಿರುವಂತಹ ಒಂದು ತಿಂಗಳ ಅವಧಿಯಲ್ಲಿ ವರದಿ ಕೊಡೋದಕ್ಕಂತೂ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಸಮಿತಿಗೆ ಮಹಿಳಾ ಸದಸ್ಯರ ನೇಮಕಕ್ಕೆ ಆಯೋಗಕ್ಕೆ ಮನವಿ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ ಈ ಸಭೆಯಲ್ಲಿ. ಇನ್ನು ಲಿಂಗಾಯತ ಧರ್ಮ ಸ್ಥಾಪನೆ ಸಂಬಂಧ ಸಮಿತಿ ನಡೆಸಿರುವಂತಹ ಮೊದಲ ಸಭೆ ಇದು. ಈ ಸಮಿತಿಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲ. ಈ ಸಮಿತಿಗೆ ದಾಖಲೆ ಸಮೇತ ತಮ್ಮ ಅಹವಾಲನ್ನ ಸಲ್ಲಿಸೋದಕ್ಕೆ ಅವಕಾಶನ ನಾವು ನೀಡ್ತಾ ಇದ್ದೀವಿ. ಅಹವಾಲುಗಳು ಯಾರು ನಮಗೆ ಸಲ್ಲಿಸಿದ್ದಾರೋ ಅವರಿಗೆ ಒಂದು ಓರಲ್ ಹೀರಿಂಗ್ ಅವಕಾಶವನ್ನು ನಾವು ನೀಡ್ತೀವಿ. ಆ ಡೇಟು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಈ 4 ವಾರ ಸಮಯ ಈಗ ಸರ್ಕಾರ ನಮ್ಗೇನು ಕೊಟ್ಟಿದೆ, ನಮ್ಮ ಈ ಕೆಲಸನ ಪರಿಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದೊಂದು ಮಹತ್ತರವಾದಂಥ ವಿಚಾರ. ಹಾಗಾಗಿ ಈ ಸಮಿತಿಯ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕೆಲಸ ಪರಿಪೂರ್ಣವಾಗಿ ಕಾನೂನಾತ್ಮಕವಾಗಿ ಇರಬೇಕು, ವೈಜ್ಞಾನಿಕವಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಸಮಿತಿಯ ಸದಸ್ಯರ ಎಲ್ಲ ಅವರ ಅಭಿಲಾಷೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇವತ್ತು ನಡೆದಂತಹ ಉತ್ತರ ಸಮಿತಿಯ ಸಭೆ ಈಗ ಮುಕ್ತಾಯಗೊಂಡಿದೆ, ಆದರೆ ಪ್ರಮುಖವಾಗಿ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ? ಶ್ವೇತಾ, ಸಹಜವಾಗಿ ಲಿಂಗಾಯತ ಪ್ರತ್ಯೇಕ ಧರ್ಮ ಒಂದು ಶಿಫಾರಸು ಮಾಡುವಂತಹ ವಿಚಾರ ಮತ್ತು ಲಿಂಗಾಯತ ಧರ್ಮಕ್ಕೆ ಅಲ್ಪಸಂಖ್ಯಾತ ಸ್ಥಾನಮಾನ ಕೊಡುವಂತಹ ವಿಚಾರವಾಗಿ ರಾಜ್ಯ ಸರ್ಕಾರ ರಚಿಸಿದಂತಹ ತಜ್ಞರ ಸಮಿತಿಯನ್ನಿತ್ತು. ಇದು ಸರ್ಕಾರದ ಆಶಯಕ್ಕೆ ಪೂರಕವಾಗಿ ನಡೆದುಕೊಳ್ಳುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಆದರೆ ಮೊದಲ ಸಭೆ ಮುಕ್ತಾಯಗೊಂಡ ಬಳಿಕ ಸರ್ಕಾರದ ಆಶಯಕ್ಕೆ ವ್ಯತಿರಿಕ್ತವಾಗಿ ಸಮಿತಿಯ ಒಂದಷ್ಟು ನಡೆಗಳು ಮೂಡಿರುವಂಥದ್ದು ಇಲ್ಲಿ ನಮಗೆ ಕಾಣಿಸ್ತದೆ. ಯಾಕೆಂದರೆ ಸರ್ಕಾರ ಇಲ್ಲಿ ಕೊಟ್ಟಿರುವಂಥದ್ದು ಕೇವಲ 1 ತಿಂಗಳ ಕಾಲಾವಕಾಶ ಮಾತ್ರ ಸಮಿತಿಗೆ ತನ್ನ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ. ಆದರೆ ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು 6 ತಿಂಗಳ ಕಾಲಾವಕಾಶ ಬೇಕು ಅನ್ನುವಂಥ ಒಂದು ಮಾತನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು. ಇಲ್ಲಿ ಕೇವಲ 1 ತಿಂಗಳ ಅವಧಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಕೇಳಿರುವಂತಹ ವರದಿಯನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಮತ್ತು ಕೂಲಂಕಷವಾದ ಪರಿಶೀಲನೆಯನ್ನು ನಡೆಸಿ ಇಲ್ಲಿ ಮಾಹಿತಿಯನ್ನು ಸಲ್ಲಿಕೆ ಮಾಡಬೇಕಾದ್ರೆ ಕನಿಷ್ಠ 6 ತಿಂಗಳ ಕಾಲಾವಕಾಶ ಬೇಕು ಅನ್ನುವಂಥ ಒಂದು ಮಾತನ್ನು ಸಮಿತಿ ಅಧ್ಯಕ್ಷರು ಹೇಳಿದ್ದಾರೆ. ಹೀಗಾಗಿ ಮತ್ತು ಇದರ ಜೊತೆಯಲ್ಲಿ ಈ ಸಮಿತಿ ಕೆಲವೊಂದು ನಿರ್ಣಯಗಳನ್ನು ಕೂಡ ಇವತ್ತು ತೆಗೆದುಕೊಂಡಿದೆ. ಕೇವಲ ಪುರುಷ ಸದಸ್ಯರು ಮಾತ್ರ ಇರುವಂತಹ ಈ ಸಮಿತಿಯಲ್ಲಿ ಮಹಿಳಾ ಸದಸ್ಯರಿಗೆ ಕೂಡ ಅವಕಾಶವನ್ನು ಕಲ್ಪಿಸಬೇಕನ್ನುವಂಥ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಂಡಿದೆ. ಮತ್ತು ಜನವರಿ 25ರವರೆಗೆ ಸಮಿತಿಗೆ ಇನ್ನಷ್ಟು ಅಹವಾಲುಗಳನ್ನು ದಾಖಲೆ ಸಮೇತ ಸಲ್ಲಿಕೆ ಮಾಡೋದಕ್ಕೆ ತೀರ್ಮಾನವನ್ನು ಅವಕಾಶವನ್ನು ಕೊಡೋದಕ್ಕೆ ಕೂಡ ತೀರ್ಮಾನವನ್ನು ಇವತ್ತು ಸಮಿತಿ ಕೈಗೊಂಡಿದೆ. ಅಂದರೆ ಈಗಾಗಲೇ ಮಠಾಧೀಶರು, ಕೆಲವೊಂದಷ್ಟು ವ್ಯಕ್ತಿಗಳು, ಕೆಲವೊಂದು ಸಂಘ ಸಂಸ್ಥೆಗಳು ಸೇರಿ ಸುಮಾರು 36ರಷ್ಟು ಮನವಿಗಳು ಈಗಾಗಲೇ ಅಲ್ಪಸಂಖ್ಯಾತ ಆಯೋಗದ ಮುಂದೆ ಸಲ್ಲಿಕೆ ಆಗಿದೆ. ಹೀಗಾಗಿ ಈ 25ರವರೆಗೆ ಇನ್ನಷ್ಟು ಅಹವಾಲುಗಳನ್ನು ಸಲ್ಲಿಕೆ ಅವಕಾಶ ಮಾಡಿಕೊಟ್ಟು ಅವುಗಳನ್ನು ಕೂಡ ಪರಿಶೀಲನೆ ನಡೆಸಿ ಬಳಿಕ 2ನೇ ಸಮಿತಿ ಸಭೆಯನ್ನು ನಡೆಸಿ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತಿನ ಸಮಿತಿಯ ಮೊದಲ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಶ್ವೇತಾ,